ಸಂಬಂಧಿಸಿದಂತೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಏಳನೇ ವೇತನ ಆಗಿರ್ಬೋದು ಮತ್ತು ಕೇಂದ್ರದಲ್ಲಿ ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಮಾಹಿತಿ ಬರ್ತಾ ಇದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡೋಣ. ಈ ಒಂದು ವಿಡಿಯೋದಲ್ಲಿ ರಾಜ್ಯ ಮತ್ತು ಕೇಂದ್ರಕ್ಕೆ ಸಂಬಂಧಿಸಿದಂತೆ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೋಡೋಣ. ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಜಾರಿ ಮಾಡಿದ್ರು 27ರ ಸಮ್ಮೇಳನದಲ್ಲಿ. ಯಾವುದೇ ರೀತಿಯಾಗಿ ಕೇಂದ್ರ ಸರ್ಕಾರ ನೀಡಿದಾಗ ತುಟ್ಟಿ ಭತ್ತೆ ಹಿಡಿಯುವಂತಹ ಕೆಲಸ ನಾವು ಮಾಡೋದಿಲ್ಲ, ಕೇಂದ್ರ ಯಾವಾಗ ನೀಡುತ್ತದೆ ಅದೇ ಒಂದು 2 ದಿನಗಳ ಒಳಗಾಗಿ ಕೇಂದ್ರಕ್ಕೆ ಸರಿ ಸಮಾನವಾದಂತ ತುಟ್ಟಿ ಭತ್ತೆ ರಾಜ್ಯ ಸರ್ಕಾರ ನೀಡುತ್ತದೆ, ಅದರಲ್ಲಿ ಯಾವುದೇ ರೀತಿಯಂತ ಡೌಟ್ ಇಲ್ಲ ಅಂತ ಇವರ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು 27ರ ಮಹಾಸಮ್ಮೇಳನದಲ್ಲಿ ಮಾತನಾಡುವಾಗ ಹೇಳಿದ್ರು. ಹಾಗಾಗಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ಕಾರಿ ನೌಕರರಿಗೆ ಕೇಂದ್ರದಲ್ಲಿ ತುಟ್ಟಿ ಭತ್ತೆ ಹೆಚ್ಚಳವಾಗ್ತಾ ಇದೆ, ಅದಕ್ಕೆ ಅನುಗುಣವಾಗಿ ರಾಜ್ಯದಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಲೆಕ್ಕಾಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮಾಹಿತಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯಗಳನ್ನು. ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗದ ಜೊತೆ ಜೊತೆಯಲ್ಲಿ ತುಟ್ಟಿ ಭತ್ತೆ ಈ ಒಂದು ಡಿಎ ಹೈಕ್ ಆಗುವ ಮಾಹಿತಿ ಬರ್ತಾ ಇದೆ. ನೌಕರರಿಗೆ ಯಾವ ರೀತಿಯಾಗಿ ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ, ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಮತ್ತು ಯಾವಾಗಿನಿಂದ ಪೂರ್ವಾನ್ವಯವಾಗಲಿದೆ, 18 ತಿಂಗಳ ಒಂದು ತುಟ್ಟಿ ಭತ್ತೆ ಏನು ಪೆಂಡಿಂಗ್ ಡಿಎ ಏನಿದೆ ಅಲ್ಲ ಆ ಒಂದು ಪೆಂಡಿಂಗ್ ಡಿಎ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ ಯಾವುದೇ ರೀತಿಯಾಗಿ ವೇತನ ಆಯೋಗದ ಅವಧಿ ವಿಸ್ತರಣೆ ಆಗುವ ಚಾನ್ಸ್ ಇಲ್ಲ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಾಕ್ಷರಿ ಅವರು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘ ಈಗ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ, ಯಾವುದೇ ರೀತಿಯಾಗಿ ಹೆದರುವ ಅವಶ್ಯಕತೆ ಇಲ್ಲ, ವೇತನ ಆಯೋಗದ ಅವಧಿ ವಿಸ್ತರಣೆ ಆಗೋದಿಲ್ಲ. ರಾಜ್ಯದಲ್ಲಿ ಏನು ಈ ಒಂದು ತಿಂಗಳ ಮಾರ್ಚ್ 15ರ ಒಳಗಾಗಿನೇ ವೇತನ ಆಯೋಗ ತನ್ನ ವರದಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಲಿದ್ದಾರೆ. ಹಾಗಾಗಿ ಕೆ ಸುಧಾಕರ್ ರಾವ್ ಅವರ ಜೊತೆಯಲ್ಲಿ ಮಾತನಾಡಿ ಕನ್ಫರ್ಮೇಶನ್ ಅನ್ನು ಮಾಡ್ಕೊಂಡಿದ್ದೀನಿ ಎಂಬುದರೊಳಗೆ ಹೇಳಿರ್ತಾರೆ ಒಂದು ಇಲ್ಲಿ ಒಂದು ಷಡಾಕ್ಷರಿ ಅವರು. ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಘಡಾಮುಡಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಯಾವ ರೀತಿಯಾಗಿ ಭೇಟಿಯಾಗಿದ್ದಾರೆ ಮತ್ತು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಭೇಟಿಯಾಗುವ ಒಂದು ಟೈಮ್ ಅನ್ನು ಕೇಳ್ತಾ ಇದ್ದಾರೆ ಷಡಾಕ್ಷರಿ ಅವರು. ಅದರ ಬಗ್ಗೆ ಸಹ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ರ ಶೇರ್ ಮಾಡೋದನ್ನು ಮರಿಬಿಡಿ, ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಲಿದೆ. ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ತುಟ್ಟಿ ಭತ್ತೆ ಆಗಿರ್ಬೋದು, ಯಾವ ರೀತಿಯಾಗಿ ಫಿಟ್ಮೆಂಟ್ ಆಗಿರ್ಬೋದು, ಐಆರ್ ಆಗಿರ್ಬೋದು ಮತ್ತು ಯಾವಾಗ ವರದಿ ಸಲ್ಲಿಸಲಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳ ಮಾಹಿತಿ ಏನಿದೆ, ರಾಜ್ಯದ ಸರ್ಕಾರಿ ನೌಕರರ ನಿಲುವೇನಿದೆ ಎಂಬುದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿತಾ ಹೋಗೋಣ. ಮಾಹಿತಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಲಿದೆ. ಲೈಕ್ ಮಾಡಿ ಮಾಹಿತಿಗೆ. ನಿಮ್ಮ ಒಂದು ವೇತನ ಆಯೋಗದ ಒಂದು ಅಡಿಯಲ್ಲಿ ಎಷ್ಟು ಪರ್ಸೆಂಟ್ ಇದಷ್ಟು ಒಂದು ತುಟ್ಟಿ ಭತ್ತೆ ಈಗ ರಾಜ್ಯದಲ್ಲಿ ಕೇಂದ್ರದಲ್ಲಿ 4% ನೀಡಿದರೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ನೀಡಬೇಕು, 4% ನೀಡೋದಕ್ಕೆ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಪ್ತಾರ ಎಂಬುದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನೋಡ್ತಾ ಹೋಗೋಣ ಬನ್ನಿ, ಮಹತ್ವದ ಮಾಹಿತಿ ನೋಡ್ತಾ ಇದ್ದೀರಾ ಇಲ್ಲಿ ಮೇಲೆ ಈ ಒಂದು ಏನು ಹೆಡ್ಡಿಂಗ್ ಅಲ್ಲಿದೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಬಂಪರ್ ಗಿಫ್ಟ್ ತುಟ್ಟಿ ಭತ್ತೆ ಅಂದ್ರೆ ಡಿಎ ಒಂದು 4% ಏರಿಕೆ. ಟೋಟಲ್ ಏರಿಕೆ ಎಷ್ಟಾಗಿದೆ ಅಂದ್ರೆ 50%ಗೆ ಜಂಪ್ ಆಗಿದೆ ಎಂಬುದರ ಬಗ್ಗೆ ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್. ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ವೇತನ ಆಯೋಗದ ಹೆಚ್ಚಳದ ಜೊತೆ ಜೊತೆಗಾಗಿನೇ ಏನು ರಾಜ್ಯದಲ್ಲಿ ಸರ್ಕಾರಿ ನೌಕರರ ಒಂದು ವೇತನ ಆಯೋಗದ ಜೊತೆ ಜೊತೆಗೇನೆ ರಾಜ್ಯದಲ್ಲಿ ತುಟ್ಟಿ ಭತ್ತೆಯನ್ನು ಸಹ ನೌಕರರಿಗೆ ಸಿಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಜೊತೆಗಾಗಿ ಏನು ಲೋಕಸಭಾ ಚುನಾವಣೆ, ಈ ಒಂದು ಚುನಾವಣೆಗೋಸ್ಕರನೇ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಈಗ ಒಂದು ಹಗ್ಗ ಜಗ್ಗಾಟ ನಡೀತಾ ಇದೆ. ಕೇಂದ್ರದಲ್ಲಿ ಒಂದು ಮಾನ್ಯ ಒಂದು ಮೋದಿಜಿಯವರು ವೇತನ ಆಯೋಗದ ಜೊತೆ ಜೊತೆಗಾಗಿನೇ ಒಂದು 7ನೇ ವೇತನ ಆಯೋಗ ನೀಡ್ತಾ ಇದ್ದಾರೆ, ಅದರ ಜೊತೆಗಾಗಿನೇ ಕೇಂದ್ರದಲ್ಲಿ ತುಟ್ಟಿ ಭತ್ತೆಯನ್ನು ನೀಡ್ತಾ ಇದ್ದಾರೆ. ಈ ಒಂದು ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ನೀಡಿ ನೌಕರರನ್ನು ತಮ್ಮ ಕಡೆ ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡೋದಾದ್ರೆ ರಾಜ್ಯದಲ್ಲಿ ಸಹ ಈ ಒಂದು ಡಿಎ ಯಾವುದೇ ರೀತಿಯಾಗಿ ತಡೆ ಹಿಡಿಯೋದಿಲ್ಲ. ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಿಸಿದಂತೆ 2 ದಿನಗಳ ಒಳಗಾಗಿನೇ ತನ್ನ ಒಂದು ಏನು ಡಿಎಯನ್ನು ನೀಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡೇ ಮಾಡುತ್ತದೆ. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಮುಂಚೆ ನೌಕರರನ್ನು ಒಂದು ಇಲ್ಲಿ ಸಿಹಿ ಸುದ್ದಿ ನೀಡುತ್ತದೆ, ಅದರಲ್ಲಿ ಯಾವುದೇ ರೀತಿಯಂತ ಡೌಟ್ ಇಲ್ಲ. ನೋಡ್ತಾ ಇದ್ದೀವಿ ಲೋಕಸಭಾ ಚುನಾವಣೆ ಘೋಷಣೆಗೆ ದಿನಗಣನೆ ನಡುವೆ ಕೇಂದ್ರ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ಬಂಪರ್ ಉಡುಗೊರೆ ನೀಡಿದೆ ಎಂಬುದರ ಬಗ್ಗೆ ನಾನು ಅವಾಗಲೇ ಹೇಳಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ 4% ಆಗಿ ಭರ್ಜರಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ತಮ್ಮ ಒಂದು
ಕೇಂದ್ರದಲ್ಲಿ ಕೆಲಸವನ್ನು ಮಾಡಿದೆ ಕೇಂದ್ರ ಸರ್ಕಾರ. ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರ ತುಟ್ಟಿ ಭತ್ಯೆಯನ್ನು 4% ಹೆಚ್ಚಿಸಲಾಗಿದ್ದು 50%ಕ್ಕೆ ತಲುಪಿದೆ ಎಂಬುದರ ಬಗ್ಗೆ ದಯವಿಟ್ಟು ರಾಜ್ಯದಲ್ಲಿ ಎಷ್ಟಕ್ಕೆ ಒಂದು ತಲುಪಿದೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಎಂಬುದರ ಬಗ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾರಿಗೆಲ್ಲ ಒಂದು ಅಕ್ಯುರೇಟ್ ಆದಂತಹ ಮಾಹಿತಿ ಇದೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಕೆ ಒಂದು ಯಾವ ಸರಿಯಾಗಿ ಉತ್ತರ ಇದೆ ಎಂಬುದರ ಬಗ್ಗೆ ನೋಡ್ತೀವಿ. ಕೇಂದ್ರದಲ್ಲಿ 50%ಗೆ ತಲುಪಿದೆ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ. ರಾಜ್ಯದಲ್ಲಿ ಎಷ್ಟಿದೆ ಎಂಬುದರ ಬಗ್ಗೆ ಹೇಳಿ ನೋಡೋಣ. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಗುರುವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದ್ದು 2024 ಜನವರಿ 1ರಿಂದಲೇ ಇದು ಜಾರಿಗೆ ಬರಲಿದೆ. ಬಹಳ ಇಂಪಾರ್ಟೆಂಟ್, ನೌಕರರಿಗೆ ಪೂರ್ವಾನ್ವಯ ಯಾವಾಗಿನಿಂದ ಆಗ್ತಾ ಇದೆ ಎಂಬುದರ ಬಗ್ಗೆ. ಈಗ ನಡೀತಾ ಇರೋದು ಮಾರ್ಚ್ ತಿಂಗಳು, ಏನೋ ಜನವರಿಯಲ್ಲಿ ಹೊಸ ವರ್ಷ 2024ರ 1ನೇ ದಿನಾಂಕದಿಂದಲೇ ಅಂದರೆ 2-3 ತಿಂಗಳ ಪೂರ್ವಾನ್ವಯ ಆಗುವಂತೆ ಈ ಒಂದು ತುಟ್ಟಿ ಭತ್ತೆ ಜಾರಿಗೆ ಬರ್ತಾ ಇದೆ. ನೌಕರರಲ್ಲಿ ತುಂಬಾ ಸಂತಸ ಇದೆ. ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ ಹೈಲೈಟ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಲೋಕಸಭೆ ಚುನಾವಣಾ ಘೋಷಣೆ ಮುನ್ನ ತನ್ನ ಉದ್ಯೋಗಿಗಳಿಗೆ ಬಂಪರ್ ಉಡುಗೊರೆ ನೀಡಿದ ಕೇಂದ್ರ ಸರ್ಕಾರ. ಒಂದು ಕೇಂದ್ರ ನೌಕರರು ನೋಡ್ತಾ ಇದ್ರ ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ 4% ಅಂದ್ರೆ ಆ ಒಂದು ಶೇಕಡಾವಾರು ಎಷ್ಟಕ್ಕೆ ತಲುಪಿದೆ, 50%ಕ್ಕೆ ಜಂಪ್ ಆಗಿದೆ. ಟೋಟಲ್ ಹೌದು 50%ದಷ್ಟು. ರಾಜ್ಯದಲ್ಲಿ ಎಷ್ಟಾಗಿದೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ಯಾರಾದರೂ ಹೇಳಬೇಕು. ಗುರುವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ 2024ರ ಜನವರಿಯಿಂದಲೇ ಜಾರಿ ಎಂಬುದರ ಬಗ್ಗೆ. ಹೌದು, ಜನವರಿಯಿಂದಲೇ ಈ ಒಂದು ತುಟ್ಟಿ ಭತ್ತೆ ಕೇಂದ್ರ ಸರ್ಕಾರ ಒಂದು ಜಾರಿಗೊಳಿಸಿದೆ ಎಂಬುದರ ಬಗ್ಗೆ ಮಾಹಿತಿ. ತದನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರೀತಿ ಅಂತ ಮಾಹಿತಿ ನೀಡಿದ್ದಾರೆ ಎಂಬುದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಲೋಕಸಭಾ ಚುನಾವಣೆಗೆ ಮುನ್ನ ತನ್ನ ನೌಕರರಿಗೆ ಶುಭ ಸುದ್ದಿ ನೀಡಿದೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ತೆ DA ಮತ್ತು DR ಮತ್ತು ಕೇಂದ್ರ ಸರ್ಕಾರ ಇಲ್ಲಿ ತುಟ್ಟಿ ಭತ್ತೆ ಯಾವ ರೀತಿ ಅಂದ್ರೆ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಾಗಿರ್ಬೋದು, ಪಿಂಚಣಿ ಪಡೆಯುತ್ತಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು, ಕೋಟಿ ಕೋಟಿ ಸರ್ಕಾರಿ ನೌಕರರಿಗೆ ಇದರಿಂದ ಒಂದು ಲಾಭವಾಗಲಿದೆ ಯಾವುದೇ ರೀತಿಯಂತಹ ಡೌಟ್ ಇಲ್ಲ. ಗುರುವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಬಹಳಷ್ಟು ಒಳ್ಳೆ ಕೆಲಸ. ರಾಜ್ಯದಲ್ಲಿಯೂ ಸಹ 2-3 ದಿನಗಳ ಒಳಗಾಗಿ ತನ್ನ ಒಂದು ಅಧಿಕೃತ ಆದೇಶ ನೀಡಿ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಈ ಒಂದು ತುಟ್ಟಿ ಭತ್ತೆಯನ್ನು ಯಾವುದೇ ರೀತಿಯಾಗಿ ಹಿಡಿದಿಟ್ಟುಕೊಳ್ಳದೆ ರಾಜ್ಯ ಸರ್ಕಾರಿ ನೌಕರರ ಹಕ್ಕನ್ನು ಅವರಿಗೆ ನೀಡಬೇಕು ಎಂಬುದರ ಬಗ್ಗೆ ನಮ್ಮ ಒಂದು ಆಶಯ. ತದನಂತರ ಇದರೊಂದಿಗೆ ಕೇಂದ್ರ ಸರ್ಕಾರ ಒಂದು ನೌಕರರಿಗೆ ತುಟ್ಟಿ ಭತ್ತೆ ಪ್ರಮಾಣ 46-50%ಕ್ಕೆ ಈಗ ಇರುವಂತದ್ದು ಪ್ರೆಸೆಂಟ್ 46%ದಷ್ಟು, 46%ದಷ್ಟಿದೆ, ಅದನ್ನು 50%ಕ್ಕೆ ಹೋಗಿದೆ. ಇಲ್ಲಿ ಮಾಹಿತಿ ನೋಡ್ತಾ ಇದ್ದೀರಾ, ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಎಂಬುದರ ಬಗ್ಗೆ ತಿಳಿಸಿ. ನಾವು ಏರಿದಂತಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಮತ್ತು ಪರಿಷ್ಕೃತ ತುಟ್ಟಿ ಭತ್ತೆಯು 2024ರ ಜನವರಿ 1ರಿಂದಲೇ ಪೂರ್ವಾನ್ವಯವಾಗಲಿದೆ ಎಂಬುದರ ಬಗ್ಗೆ. ತುಟ್ಟಿ ಭತ್ತೆ 50%ಕ್ಕೆ ತಲುಪುವುದರಿಂದ ಮಾರ್ಚ್ ಅಂತ್ಯದ ವೇಳೆಗೆ ಸಂಬಳದ ಜೊತೆಗೆ ಹೆಚ್ಚುವರಿ ವೇತನ ಜಮಾ ಮಾಡಲಾಗುತ್ತದೆ. ಇದಕ್ಕೆ ಒಟ್ಟು 1-2 ತಿಂಗಳ ಬಾಕಿಯೂ ಸೇರಲಿದೆ. ನಾನು ಆವಾಗಲೇ ಹೇಳಿದೆ ಕೇಂದ್ರ ನೌಕರರಿಗೆ ಯಾವ ರೀತಿಯಾದಂತಹ ಮಾಹಿತಿ ಇದೆ ಅಂದ್ರೆ ಕೇಂದ್ರದಲ್ಲಿ ಪೂರ್ವಾನ್ವಯವಾಗಿ ಆಗ್ತಾ ಇದೆ ಜನವರಿ 1ರಿಂದ. ಹಾಗಾದ್ರೆ ಈಗ ನಡೀತಾ ಇರುವಂತಹ ಮಾರ್ಚ್ ತಿಂಗಳ ಕೊನೆಯಲ್ಲಿ ಬರುವಂತದ್ದು ಈ ಒಂದು ತುಟ್ಟಿ ಭತ್ತೆ ಒಂದು ಆ್ಯಡ್ ಆಗಿ ಶಾಲರಿಗಳ ಜೊತೆಯಲ್ಲಿ ಒಂದು ಆ್ಯಡ್ ಆಗಿ ಬರೋದಾದ್ರೆ ಮಾರ್ಚ್ ತಿಂಗಳಲ್ಲಿ ಈ ತಿಂಗಳ ಒಂದು ತುಟ್ಟಿ ಭತ್ತೆ ಬರುತ್ತೆ. ಫೆಬ್ರವರಿ ಮತ್ತು ಏನು ಜನವರಿ ತಿಂಗಳ ಒಂದು ಪೆಂಡಿಂಗ್ DA 2 ತಿಂಗಳ ಪೆಂಡಿಂಗ್ DA ಸಹ ಈ ಒಂದು ಮಾರ್ಚ್ ತಿಂಗಳ ಒಂದು ಏನು ಸ್ಯಾಲ್ರಿ ಜೊತೆನೆ ಬರುವಂಥದ್ದು ಒಂದು ಹೆಚ್ಚಿನ ಒಂದು 2 ತಿಂಗಳ ಬಾಕಿಯೂ ಸಹ ಸೇರಲಿದೆ ಈ ಒಂದು ತಿಂಗಳಿನ ಒಂದು ರಾಜ್ಯ ಕೇಂದ್ರ ಸರ್ಕಾರಿ ನೌಕರರ ಒಂದು ಅವರ ಒಂದು ಸಂಬಳದಲ್ಲಿ ಎಂಬುದರ ಬಗ್ಗೆ. ಬಹಳಷ್ಟು ಇಂಪಾರ್ಟೆಂಟ್ ನೌಕರರ ಒಂದು ವೇತನ ಆಯೋಗ ಒಂದು ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗಿ ಒಂದು ಇಲ್ಲಿ ಮಾಹಿತಿಯನ್ನು ನೀಡೋದಕ್ಕೆ ಕೇಂದ್ರ ಸರ್ಕಾರ ಒಂದು ಮುಂದಾಗಿದೆ ಎಂಬುದರ ಬಗ್ಗೆ. ತದನಂತರ ನಾವು ನೋಡೋದಾದ್ರೆ ಯಾವ ರೀತಿಯಾದಂತಹ ಮಾಹಿತಿ ಇದೆ ಅಂದ್ರೆ ಲೋಕಸಭಾ ಚುನಾವಣಾ ಮುನ್ನ ಮೋದಿ ಸರ್ಕಾರ 2 ಬಂಪರ್ ಗಿಫ್ಟ್ಗಳೇನು, ಯಾರಿಗೆ ಏನು ಲಾಭ, 7ನೇ ವೇತನ ಆಯೋಗ ಎಫೆಕ್ಟ್, ರಾಜ್ಯ ಸರ್ಕಾರಿ ನೌಕರರ ಸಂಬಳ ವೆಚ್ಚ 24% ಏರಿಕೆ, ಒಂದು ರಾಜ್ಯದಲ್ಲಿ ಒಂದು ಮಹತ್ವದ ಮಾಹಿತಿ ನೋಡ್ತಾ ಇದ್ದೀರಾ. ಈ ಒಂದು ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟು. ಕೇಂದ್ರ ಸರ್ಕಾರ ಒಂದು ಯಾವ ರೀತಿ ಅಂತ ಒಂದು ಗುಡ್ ನ್ಯೂಸ್ ನೀಡಿದೆ, ಅದಕ್ಕೆ ಅನುಗುಣವಾಗಿ ಕರ್ನಾಟಕ ರಾಜ್ಯದಲ್ಲೂ ಸಹ ರಾಜ್ಯ ಸರ್ಕಾರ ಒಂದು ಏನು ಹಣವನ್ನು ವೇತನ ಆಯೋಗಕ್ಕೆ ಕಾಯ್ದಿರಿಸಿದ್ದಾರೆ. ಈಗ ಒಂದು ಎಲ್ಲ ರೀತಿಯಂತ ಮಾಹಿತಿಗಳು ಚುರುಕಾಗಿದ್ದಾವೆ ನೋಡ್ತಾ ಇದ್ದೀರಾ. ಒಂದು ಲೋಕಸಭಾ ಚುನಾವಣಾ ಮುನ್ನ ಮೋದಿ ಸರ್ಕಾರದಿಂದ 2 ಬಂಪರ್ ಗಿಫ್ಟ್ಗಳು ರಾಜ್ಯ ಸರ್ಕಾರಿ ನೌಕರರಿಗೆ, ತದನಂತರ ಕೇಂದ್ರ ಸರ್ಕಾರಿ ನೌಕರರಿಗೆ, ತದನಂತರ 7ನೇ ವೇತನ ಆಯೋಗದ ಎಫೆಕ್ಟ್, ರಾಜ್ಯ ಸರ್ಕಾರಿ ನೌಕರರ ಸಂಬಳದಲ್ಲಿ ಹೆಚ್ಚಳವಾಗ್ತಾ ಇದೆ. ಯಾವ ರೀತಿಯಾಗಿ ಹೆಚ್ಚಳವಾಗ್ತಾ ಇದೆ ಎಂಬುದರ ಬಗ್ಗೆ ನಾವು
ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯಂತ ಒಂದು ಮಾಹಿತಿ ಇದೆ ಎಂಬುದ್ರ ಬಗ್ಗೆ. ಇದರಿಂದ ಒಂದು ಸುಮಾರು 49.18 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು 67.95 ಲಕ್ಷ ಪಿಂಚಣಿದಾರರು, 50 ಲಕ್ಷ ಒಂದು ಸರ್ಕಾರಿ ನೌಕರರು, ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಒಂದು 49 ಲಕ್ಷ, ಅಂದ್ರೆ ಟೋಟಲ್ ಆಗಿ 50 ಲಕ್ಷ ಕೆಲಸ ನಿರ್ವಹಿಸ್ತಾ ಇರುವವರು ಮತ್ತು 68 ಲಕ್ಷ ಪಿಂಚಣಿದಾರರಿದ್ದಾರೆ ಕೇಂದ್ರದಲ್ಲಿ. ಆ ಎಲ್ಲರಿಗೂ ಸಹ ಶುಭವಾಗಿದೆ ಒಂದು ಕೇಂದ್ರ ಸರ್ಕಾರಿ ನೌಕರರಿಗೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹ ಬರಲಿದೆ, ಯಾವುದೇ ರೀತಿಯಂತ ಡೌಟ್ ಇಲ್ಲ. ನೌಕರರು 2-3 ದಿನಗಳ ಒಳಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶರತ್ ಚರೇವರು ಇದಕ್ಕೆ ತಮ್ಮ ಒಂದು ರಿಕ್ವೆಸ್ಟ್ ಅನ್ನು ಕಳಿಸಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಕೇಂದ್ರದಲ್ಲಿ 4% ಅಷ್ಟು ನೀಡಿದ್ದಾರೆ, ನೀವು ಸಹ ನೀಡಬೇಕು ಒಂದು ಚುನಾವಣಾ ನೀತಿ ಸಂಹಿತೆ ಮುಂಚೆ ಎಂಬುದರ ಬಗ್ಗೆ ಪ್ರಪೋಸಲ್ ಅನ್ನು ಕಳಿಸೋದಕ್ಕೆ ಮುಂದಾಗ್ತಾರೆ. ಯಾವುದೇ ರೀತಿಯಂತಹ ಒಂದು ಡಿಲೇ ಆಗೋದಿಲ್ಲ, ರಾಜ್ಯದಲ್ಲಿ ಸಹ ಬರಲಿದೆ ಎಂಬುದರ ಬಗ್ಗೆ ಇಲ್ಲಿ ಪ್ರಯೋಜನ ಪಡೆಯಲಿದ್ದಾರೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಹೌದು, ಒಂದು ಕೇಂದ್ರ ಸರ್ಕಾರಿ ನೌಕರರು ಈ ಒಂದು 1 ಕೋಟಿಗಿಂತ ಹೆಚ್ಚಿನ ನೌಕರರು ಈ ಒಂದು ಒಂದು ಮಹತ್ವದ ಒಂದು ಮಾಹಿತಿಯನ್ನು ಮಹತ್ವದ ಅವರ ಒಂದು ಏನು ಬೇಕಾ ಅವರ ಒಂದು ಇಲ್ಲಿ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಒಂದು ಯಾವ ರೀತಿಯಂತ ಹೆಚ್ಚಳ ಆಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಮಹತ್ವದ ಮಾಹಿತಿ ಕೇಂದ್ರ ಸರ್ಕಾರಿ ನೌಕರರು ಇಲ್ಲಿ ಪಡಿತಾ ಇದ್ದಾರೆ. ಒಟ್ಟು ಇಲ್ಲಿ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ 50% ತುಟ್ಟಿ ಭತ್ಯೆಯನ್ನು ನೌಕರರ ಮೂಲ ವೇತನಕ್ಕೆ ಸೇರಿಸಲಾಗುತ್ತದೆ. ಅಂದರೆ ಒಂದು ನೌಕರರ ಮೂಲ ಏನು ಬ್ಯಾಂಡ್ ಪ್ರಕಾರ ಒಂದು ಕನಿಷ್ಠ ಮೂಲ ವೇತನವು 18,000 ರೂಪಾಯಿ ಇದ್ರೆ 50% DAಯನ್ನು 9,000 ರೂಪಾಯಿ ಆತನ ಮೂಲ ವೇತನಕ್ಕೆ ಸೇರಿಸಲಾಗಿದೆ. ಇದರಿಂದ ಮೂಲ ವೇತನ 27,000ಕ್ಕೆ ಏರಿಕೆ ಆಗಲಿದೆ ಎಂಬುದರ ಬಗ್ಗೆ ಕೇಂದ್ರದಲ್ಲಿ ಹೊಸ ರೀತಿಯಾದಂತಹ ಒಂದು ಲೆಕ್ಕಾಚಾರ ನಡೀತಾ ಇದೆ. ನೋಡಿ, ಕೇಂದ್ರದಲ್ಲಿ ಈ ಒಂದು DAಯನ್ನು ಈಗ ಬೇಸಿಕ್ ನೊಂದಿಗೆ ಮರ್ಜ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ 18,000 ಏನಾದರೂ ಅವರ ಒಂದು DA ಇದ್ದ ಅವರ ಒಂದು ಬೇಸಿಕ್ ಏನಾದರೂ ಇದ್ರೆ ನೋಡ್ತಾ ಇದ್ರೆ ಈ ಒಂದು ಮಾಹಿತಿಯನ್ನು ಏನು ಮೂಲ ವೇತನ 18,000 ಇದ್ರೆ ಅದನ್ನು ಒಂದು DA ಎಷ್ಟಿರುತ್ತೆ ಅವರಿಗೆ 9,000 ರೂಪಾಯಿ ಇರುತ್ತೆ. ಆ ಒಂದು DAಯನ್ನು ಇದರಿಂದ ಮೂಲ ವೇತನಕ್ಕೆ ಏರಿಕೆ ಆಗಲಿದೆ ಎಂಬುದರ ಬಗ್ಗೆ. 27,000 ರೂಪಾಯಿಗೆ ಏರಿಕೆ ಅಂದ್ರೆ ಒಬ್ಬ ಕನಿಷ್ಠವಾಗಿ ವೇತನ ಪಡಿ ಕೇಂದ್ರದಲ್ಲಿ ವೇತನ ಪಡೆಯುವವರು ಇನ್ನು ಎಷ್ಟು ಪಡಿತಾರೆ ಅಂದ್ರೆ 27,000 ರೂಪಾಯಿ ಪಡೆಯುವುದಕ್ಕೆ ಒಂದು ಇಲ್ಲಿ ಒಂದು ಸಹಿ ಹಾಕಲಾಗ್ತಾ ಇದೆ. 18,000 ರೂಪಾಯಿ ಇದ್ರೆ ಅವನು ವೇತನ ಡೈರೆಕ್ಟ್ ಆಗಿ 27,000ಕ್ಕೆ ಮುಂದೂಡಲಿದೆ, ಆ ಒಂದು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಕೇಂದ್ರದಲ್ಲಿ ಲೆಕ್ಕಾಚಾರ. ಬಹಳಷ್ಟು ಹೈಕ್ ಆಗಲಿದೆ ಕೇಂದ್ರ ಸರ್ಕಾರಿ ನೌಕರರಿಗೆ. ಈ ಹಿಂದೆ ಕೇಂದ್ರ ಸರ್ಕಾರ 18 October ನೌಕರರ ಮತ್ತು ಪಿಂಚಣಿದಾರರ ತುಟ್ಟಿ ಭತ್ಯೆಯನ್ನು 4% ಏರಿಸಿದ್ರು. ಇದರಿಂದ ಕೇಂದ್ರ ಸರ್ಕಾರಿ ನೌಕರರು ಒಂದು DA 42%ಕ್ಕೆ ಏರಿಕೆ ಆಗಿತ್ತು ಮತ್ತು ಇದೇ DA ಈಗ 50%ಕ್ಕೆ ತಲುಪಿದೆ ಎಂಬುದರ ಬಗ್ಗೆ ಮಾಹಿತಿ. ಒಂದು ನೋಡ್ತಾ ಇದ್ದೀರಾ, 50%ರ ನಂತರ ಶೂನ್ಯಕ್ಕೆ ಇಳಿಯಲಿದೆ ತುಟ್ಟಿ ಭತ್ಯೆ ಎಂಬುದರ ಬಗ್ಗೆ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು ಇದನ್ನೇ. ಯಾವ ರೀತಿ ಕೇಳ್ತಾ ಇದ್ದಾರೆ ನೌಕರರು, ಯಾಕೆ ಶೂನ್ಯ ಆಗ್ಬೇಕು ಅಂತ. ಕೇಂದ್ರ ನೌಕರರು 2024 ಒಂದು 50%ರಷ್ಟು ತುಟ್ಟಿ ಭತ್ಯೆ ಪಡೆಯಲಿದ್ದಾರೆ. ಇದಾದ ನಂತರ ತುಟ್ಟಿ ಭತ್ಯೆಯನ್ನು ಶೂನ್ಯಕ್ಕೆ ಇಳಿಯಲಿದೆ. ನಂತರ ಒಂದು ತುಟ್ಟಿ ಭತ್ಯೆ ಲೆಕ್ಕಾಚಾರವು ಶೂನ್ಯದಿಂದ ಮತ್ತೆ ಆರಂಭವಾಗಲಿದ್ದೆ. ದಯವಿಟ್ಟು ಈ ಒಂದು ಮಾಹಿತಿ ಯಾಕೆ ಮಾಡ್ತಾರೆ, ಈ ಒಂದು ಶೂನ್ಯ ಮಾಡುವುದಕ್ಕೆ ಕಾರಣವೇನು? ರಾಜ್ಯದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ನೌಕರರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾವ ರೀತಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಎಂಬುದರ ಬಗ್ಗೆ ಶಾರ್ಟ್ ಆಗಿ ಹೇಳೋದಾದ್ರೆ, ರಾಜ್ಯದಲ್ಲಿ 45% ಅಷ್ಟು ಫಿಟ್ಮೆಂಟ್ ಬರಬೇಕು, ಬೇಸಿಕ್ನೊಂದಿಗೆ DA ಮರ್ಜ್ ಮಾಡಬೇಕು. ಈಗಿರುವಂತಹ DAಯನ್ನು ಬೇಸಿಕ್ನೊಂದಿಗೆ ಮರ್ಜ್ ಮಾಡಬೇಕು. ಇದೇ ಕೆಲಸ ಕೇಂದ್ರ ಮಾಡ್ತಾ ಇದೆ. ಈಗ ಈ ಒಂದು ಕೆಲಸನೇ ಕೇಂದ್ರ ಮಾಡ್ತಾ ಇದೆ. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ, ಈ ಒಂದು ಮಾಹಿತಿ ಅಕ್ಯುರೇಟ್ ಆಗಿದೆ. ಕೇಂದ್ರದಲ್ಲಿ ಹೀಗೆ ಮಾಡಲಾಗಿರುವಂತಹ ಕೆಲಸ ರಾಜ್ಯದಲ್ಲಿ ವೇತನ ಆಯೋಗದ ಅಡಿಯಲ್ಲಿ ಕೇಳ್ತಾ ಇದ್ದಾರೆ. ಹೌದಾ ಇಲ್ವಾ? ರಾಜ್ಯ ಸರ್ಕಾರಿ ನೌಕರರು ಉತ್ತರಿಸಬೇಕು ಈ ಒಂದು ಕೆಲಸ ಆಗಬೇಕಾ ಅಥವಾ ಇಲ್ವಾ, ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಇದೆಯಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ಒಂದು ಮಹತ್ವದ ಮಾಹಿತಿ. ಯಾಕೆ ಒಂದು ಕೇಂದ್ರದಲ್ಲಿ ಯಾವ ರೀತಿ ಅಂದ್ರೆ 50%ರಷ್ಟು ಒಂದು ತುಟ್ಟಿ ಭತ್ಯೆಯನ್ನು ಅವರ ಒಂದು ಬೇಸಿಕ್ಗೆ ಮರ್ಜ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಮಾಹಿತಿ,
ಅವರ ಒಂದು ವೇತನಕ್ಕೆ ತುಟ್ಟಿ ಭತ್ತೆ ಮರ್ಜ್ ಮಾಡಿ ಮತ್ತೆ ಶೂನ್ಯದಿಂದ ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ನೌಕರರಿಗೆ ಶುಭ ಸುದ್ದಿನೇ ಕೇಂದ್ರ ಸರ್ಕಾರ ಎರಡು ಸಿಹಿ ಸುದ್ದಿಯನ್ನು ನೀಡಿದೆ ಎಂಬುದರ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೇಂದ್ರ ನೌಕರರಿಗೆ 2024ರಿಂದಲೇ ಒಂದು ಒಂದು ತುಟ್ಟಿ ಭತ್ತೆ ಶೂನ್ಯಕ್ಕೆ ಇಳಿಸಿ ನೌಕರ ತುಟ್ಟಿ ಭತ್ತೆ ಶೂನ್ಯದಿಂದ ಮತ್ತೆ ಲೆಕ್ಕಾಚಾರ ಆಗ್ತಾ ಇದೆ. ಇದರಿಂದಾಗಿ ನಾನು ಆವಾಗಲೇ ನಿಮ್ಗೆ ತೋರಿಸಿದ್ದೀನಿ ಮಾಹಿತಿ ಯಾವ ರೀತಿಯಾಗಿ ಅಂದ್ರೆ ಒಂದು ಇದರಿಂದಾಗಿ 50%ರಷ್ಟು ತುಟ್ಟಿ ಭತ್ತೆಯನ್ನು ನೌಕರ ಮೂಲ ವೇತನಕ್ಕೆ ಸೇರಿಸಲಾಗುತ್ತದೆ. ಈ ಒಂದು ಬೇಡಿಕೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘಟನೆಗಳು ವೇತನ ಆಯೋಗದ ಮುಂದೆ ಇಟ್ಟಿದ್ದಾರೆ. ಒಂದು ಈ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಮಾಹಿತಿ ಅಂದ್ರೆ ಕೇಂದ್ರದಲ್ಲಿ ಒಂದು 18,000 ರೂಪಾಯಿ ಏನಾದರೂ ಒಂದು ತುಟ್ಟಿ ಭತ್ತೆ ಏನಾದರೂ ಮೂಲ ವೇತನ ಇದ್ರೆ ಅದಕ್ಕೆ DA ₹9,000 ಇರುತ್ತದೆ. ಹಾಗಾದ್ರೆ ಆತನ ಒಂದು ಮೂಲ ವೇತನಕ್ಕೆ 18,000ಕ್ಕೆ 9,000 ಮರ್ಜ್ ಮಾಡಿ ಆ ಒಂದು ಮೂಲ ವೇತನ 27,000 ರೂಪಾಯಿಗೆ ಏರಿಕೆ ಆಗಲಿದೆ. 18,000 ರೂಪಾಯಿ ಇರುವಂತದ್ದು ಒಂದು ಮೂಲ ವೇತನ 27,000 ರೂಪಾಯಿ ಮೂಲ ವೇತನವಾಗಿ ಅಂದ್ರೆ ಬೇಸಿಕ್ ಆಗಿ ಪರಿವರ್ತನೆ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಕೇಂದ್ರದಲ್ಲಿ ತುಟ್ಟಿ ಭತ್ತೆಯನ್ನು ಬೇಸಿಕ್ನೊಂದಿಗೆ ಮರ್ಜ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಎಂಬುದರ ಬಗ್ಗೆ ಮಾಹಿತಿ. ಹಾಗಾಗಿ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಸರ್ಕಾರಿ ನೌಕರರ ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ ರಾಜ್ಯದಲ್ಲಿನ ಪರಿಸ್ಥಿತಿಗಳ ಬಗ್ಗೆ ನೋಡೋದಾದ್ರೆ ಕೇಂದ್ರ ಸರ್ಕಾರದಲ್ಲಿ ಏನೋ 45% ತುಟ್ಟಿ ಭತ್ತೆ ಹೆಚ್ಚಳ ಮಾಡಿದ್ದು ಕೇಂದ್ರ ಸರ್ಕಾರ. ರಾಜ್ಯದಲ್ಲಿ ಸಹ ತುಟ್ಟಿ ಭತ್ತೆ ಹೆಚ್ಚಳವಾಗಲಿದೆ ಯಾವುದೇ ರೀತಿಯಂತ ಡೌಟ್ ಇಲ್ಲ. 2-3 ದಿನಗಳ ಒಳಗಾಗಿ ರಾಜ್ಯ ಸರ್ಕಾರವು ಸಹ ಒಂದು 3.75% ತುಟ್ಟಿ ಭತ್ತೆ ನೀಡಲಿದೆ ಎಂಬುದರ ಬಗ್ಗೆ ಒಂದು ಗುಪ್ತ ವರದಿಗಳ ಮುಖಾಂತರವಾಗಿ ಬಂದಿರುವಂತಹ ಮಾಹಿತಿ. ಯಾಕಂದ್ರೆ ಕೇಂದ್ರದ ಸರಿಸಮಾನವಾಗಿ ಯಾವುದೇ ರೀತಿಯಾಗಿ ರಾಜ್ಯ ಸರ್ಕಾರ ನೀಡೋದಿಲ್ಲ, ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ. ಹಾಗಾಗಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು 27ರ ಸಮ್ಮೇಳನದಲ್ಲೇ ಯಾವ ರೀತಿಯಾಗಿ ಒಂದು ಭಾಷಣ ಮಾಡಿದ್ರು ಅಂದ್ರೆ ತುಟ್ಟಿ ಭತ್ತೆ ಯಾವುದೇ ರೀತಿಯಾಗಿ ಕೇಂದ್ರ ನೀಡಿದ ತಕ್ಷಣ 1-2 ದಿನಗಳ ಒಳಗಾಗಿದೆ ನಾವು ಕೇಂದ್ರಕ್ಕೆ ಸರಿಸಮಾನದಂತ ತುಟ್ಟಿ ಭತ್ತೆ ನೀಡ್ತಾ ಬಂದಿದ್ದೀವಿ, ಯಾವುದೇ ರೀತಿ ಅಂತ ಡಿಲೇ ಮಾಡೋದಿಲ್ಲ, ಇನ್ನು ಮುಂದೂ ಡಿಲೇ ಮಾಡೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ರಾಜ್ಯದಲ್ಲಿ ನಿನ್ನೆ ತಾನೇ ಕೇಂದ್ರ ಸರ್ಕಾರ ತಮ್ಮ ಒಂದು ಆದೇಶ ನೀಡಿದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ಸಹ ಅದಕ್ಕೆ ಸಂಬಂಧಿಸಿದಂತೆ ತುಟ್ಟಿ ಭತ್ತೆ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಷಡಕ್ಷರಿ ಅವರು ಆಗಿರ್ಬೋದು, NPS ನೌಕರ ಸಂಘ ಆಗಿರ್ಬೋದು, ಸಚಿವಾಲಯ ನೌಕರ ಸಂಘ ಆಗಿರ್ಬೋದು ಒಂದು ರಿಕ್ವೆಸ್ಟ್ ಅನ್ನು ಮಾಡಿದಾಗ ಒಂದೇ ದಿನದಲ್ಲಿ ಒಂದು 3.75% ಒಂದು ತುಟ್ಟಿ ಭತ್ತೆ ರಾಜ್ಯದ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರು ಮಾಡಿ ಸಹಿ ಹಾಕಿ ನೌಕರರಿಗೆ ಸಿಹಿ ಸುದ್ದಿ ಕೊಡೋದಕ್ಕೆ ಯಾವುದೇ ರೀತಿ ಅಂತ ಹಿಂದೇಟು ಹಾಕೋದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರವು ಸಹ ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಿದೆ ಎಂಬುದರ ಬಗ್ಗೆ. ಹಾಗಾಗಿ ಇನ್ನೂ ಸರ್ಕಾರಿ ನೌಕರಿಗೆ ಡೌಟ್ ಇತ್ತು ತುಟ್ಟಿ ಭತ್ತೆ 4% ಯಾಕೆ ನೀಡೋದಿಲ್ಲ ಅಂತ. ಕೇಂದ್ರಕ್ಕೆ ಸರಿಸಮಾನವಾಗಿ ಆಲ್ಮೋಸ್ಟ್ ಆಲ್ ಯಾವುದೇ ರಾಜ್ಯ ಸರ್ಕಾರಗಳು ನೀಡೋದಕ್ಕೆ ಹೋಗೋದಿಲ್ಲ, ಅಲ್ಲಿ ಕೊಂಚವಾದಂತ ಕಮ್ಮಿ ಮಾಡ್ತಾರೆ. ಹಾಗಾಗಿ 3.75% ನೀಡೋದು 90%ದಷ್ಟು ಖಚಿತವಾದಂತಹ ಮಾಹಿತಿ ಎಂಬುದರ ಬಗ್ಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ತದನಂತರ ರಾಜ್ಯದಲ್ಲಿ ಯಾವ ರೀತಿಯಾಗಿ ವೇತನ ಆಯೋಗದ ಅವಧಿ ವಿಸ್ತರಣೆ ಇಲ್ಲ, ರಾಜ್ಯದ ಮಾನ್ಯ CS ಷಡಕ್ಷರಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ಇದರ ಒಂದು ಪುಷ್ಟಿಯನ್ನು ಮಾಡಿದ್ದಾರೆ. 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಆ ಒಂದು ಈ 15 ಮಾರ್ಚ್ 2024ರ ಒಳಗಾಗಿ KSudhakar ಅವರ ನೇತೃತ್ವದ ಒಂದು 7ನೇ ವೇತನ ಆಯೋಗ ತನ್ನ ವರದಿ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ನೀಡಲಿದೆ, ಅವರ ಒಂದು ಕೆಲಸ ಮಾಡಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ವೇತನ ಆಯೋಗ ಒಂದು ಕಡೆ ಆದರೆ ಇನ್ನೊಂದು ಕಡೆ ರಾಜ್ಯದಲ್ಲಿ OPSಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ 2 ತಿಂಗಳ ಕಾಲಾವಕಾಶ 3 ಸದಸ್ಯರ ಒಂದು ಪೀಠವನ್ನು ರಚಿಸಲಾಗಿದೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರಿಗೆ 2 ತಿಂಗಳ ಒಳಗಾಗಿ ತನ್ನ ವರದಿ ನೀಡಲಿದೆ ಆ ಒಂದು ಪೀಠ. ಜೊತೆಗಾಗಿ ತುಟ್ಟಿ ಭತ್ತೆ 4%ದರಲ್ಲಿ 3.75% ರಾಜ್ಯ ಸರ್ಕಾರ ಆದಷ್ಟು ಬೇಗ ಒಂದು 3-4 ದಿನಗಳ ಒಳಗಾಗಿನೇ ನೀಡಲಿದೆ, ಯಾವುದೇ ರೀತಿಯಂತ ಡೌಟ್ ಇಲ್ಲ. ರಾಜ್ಯ ಸರ್ಕಾರಿ ನೌಕರರು ಕಾಯ್ತಾ ಇರುವಂತಹ ತುಟ್ಟಿ ಭತ್ತೆಯನ್ನು ಸಹ ಅವರಿಗೆ ಜನವರಿಯಿಂದಲೇ ನೋಡ್ತಾ ಇದ್ದೀರಾ ಒಂದು ಏನೋ ಈ ಒಂದು ಮಾಹಿತಿ ಕೇಂದ್ರದಲ್ಲಿ ನೀಡ್ತಾ ಇದ್ದಾರಲ್ಲ ಅದೇ ರೀತಿಯಾಗಿ ರಾಜ್ಯದಲ್ಲಿ ನೀಡಬೇಕಾಗುತ್ತೆ. ಕಮ್ಮಿ ನೀಡಿದ್ರು ಸಹ ಒಂದು ಯಾವಾಗಿನಿಂದ ಪೂರ್ವಾನ್ವಯವಾಗಬೇಕು ಆಗುವಂತೆ ಅಂದ್ರೆ 2024ರ January 1ರಿಂದಲೇ ಜಾರಿ ಆಗಬೇಕು. ಇಲ್ಲಿ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ರಾಜ್ಯದಲ್ಲಿ ಮಾಡುವಂತದ್ದು ಒಂದು ಪ್ರಕ್ರಿಯೆ ನಡೆಯುವಂಥದ್ದು. ಹಾಗಾಗಿ January 1, February 2, ಮಾರ್ಚ್ ತಿಂಗಳ ಒಂದು ವೇತನದಲ್ಲಿ ಆ್ಯಡ್ ಆಗಿ ಬರುತ್ತೆ. January, February ಪೆಂಡಿಂಗ್ DA ಆ ಒಂದು ಹರಿಯರ್ಸ್ ಆಗಿ ನೀಡ್ತಾರೆ ಎಂಬುದರ ಬಗ್ಗೆ ಮಾಹಿತಿ. ಹಾಗಾಗಿ ಕ್ಲಿಯರ್ ಆಗಿರ್ಬೇಕಲ್ಲ. ಇನ್ನೊಂದು ಇಲ್ಲಿ ಕೇಂದ್ರದಲ್ಲಿ ಒಂದು ಯಾವ ರೀತಿ ಅಂತ ಬಂಪರ್ ಒಂದು ಗಿಫ್ಟ್ ಅನ್ನು ಕೇಂದ್ರ ಸರ್ಕಾರಿ ನೌಕರಿಗೆ 2 ಬಂಪರ್ ಗಿಫ್ಟ್ ಅನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ
ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ, ಕೇಂದ್ರದ ಬಗ್ಗೆ ತಿಳ್ಕೊತಾ ಇದ್ದೀವಿ, ನೌಕರರಿಗೆ ಎರಡು ಬಂಪರ್ ಗಿಫ್ಟ್ ಅನ್ನು ನೀಡಿದೆ. ಒಂದು 4% ತುಟ್ಟಿ ಭತ್ತೆ ಹೆಚ್ಚಳ ಮಾಡಿದೆ, ಡಿ ಎ ಹೆಚ್ಚಳ ಮಾಡಿದೆ, ಮತ್ತು 50%ಗೆ ಜಂಪ್ ಆಗಿರುವಂತ ತುಟ್ಟಿ ಭತ್ತೆ ಅದನ್ನು ಜೀರೋ ಮಾಡ್ತಾ ಇದ್ದಾರೆ. ಯಾಕೆ ಜೀರೋ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ಬೇಸಿಕ್ ನೊಂದಿಗೆ ಡಿ ಎ ಮರ್ಜ್ ಮಾಡ್ತಾರೆ. ಬೇಸಿಕ್ ನಲ್ಲಿ ಡಿ ಎ ಅನ್ನು ಜೀರೋ ಮಾಡ್ತಾರೆ, ಅದರಿಂದಾಗಿ ತುಟ್ಟಿ ಭತ್ತೆ ಜೀರೋ ಆಗಿ ಆ ಒಂದು ಅವರ ಮೂಲ ವೇತನದಲ್ಲಿ ಮರ್ಜ್ ಆಗುತ್ತದೆ. 18,000 ಏನಾದರೂ ಇದ್ರೆ ಅದನ್ನು ಯಾವ ರೀತಿಯಾಗಿ, ಕನಿಷ್ಠ ಎಷ್ಟಿದೆ 18,000 ಇದೆ ಕೇಂದ್ರದಲ್ಲಿ, ಅದನ್ನು 27,000ಕ್ಕೆ ನಿರ್ಧಾರವಾಗಲಿದೆ ಒಂದು ಕನಿಷ್ಠ ವೇತನ ಎಂಬುದರ ಬಗ್ಗೆ ಈಗ ಮಹತ್ವದ ಎರಡು ಮಾಹಿತಿಗಳು ಪ್ರೆಸೆಂಟ್ ಆಗಿ ಬಂದಿರುವಂತದ್ದು. ರಾಜ್ಯದಲ್ಲಿ ಏನಿದೆ ಮಾಹಿತಿ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ 3.75% ರಾಜ್ಯ ಸರ್ಕಾರ ನೀಡುತ್ತದೆ 2-3 ದಿನಗಳ ಒಳಗಾಗಿ. ಇದಕ್ಕೆ ಯಾವುದೇ ರೀತಿಯಂತ ಡೌಟ್ ಇಲ್ಲ. ಮತ್ತು ಏಳನೇ ವೇತನ, ಎರಡನೇ ಒಂದು ಮಾಹಿತಿ ಅಂದ್ರೆ ಏಳನೇ ವೇತನ ಆಯೋಗದ ಅವಧಿ ವಿಸ್ತರಣೆ ಇಲ್ಲ, ಷಡಕ್ಷರಿ ಅವರು ಹೇಳಿದರೆ. ತದನಂತರ ರಾಜ್ಯದಲ್ಲಿ ಏಳನೇ ವೇತನ ಆಯೋಗದ ಒಂದು ವರದಿ ಸಲ್ಲಿಕೆ ಆಗಲಿದೆ 2-3 ದಿನಗಳ ಒಳಗಾಗಿ. ರಾಜ್ಯದ ಮಾನ್ಯ ಕೆ ಸುಧಾಕರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಲಿದ್ದು, ರಾಜ್ಯದಲ್ಲಿ ಆಲ್ಮೋಸ್ಟ್ ಆಲು 25% ಅಷ್ಟು ಫಿಟ್ಮೆಂಟ್ ನೀಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ಯಾಕೆ ಅಂದ್ರೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವ ಪ್ರಕಾರವಾಗಿ ಒಂದು 25% ಅಷ್ಟು ರಾಜ್ಯದಲ್ಲಿ ವೇತನ ಆಯೋಗದ ಅಡಿಯಲ್ಲಿ ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಹೇಳಿದ್ರು ಪೂರಕ ಒಂದು ಬಜೆಟ್ ನಲ್ಲಿ. ಹಾಗಾಗಿ 17% IR, 25% ಫಿಟ್ಮೆಂಟ್, ಟೋಟಲ್ ಆಗಿ 42% ಅಷ್ಟು ಹೈಕ್ ಆಗಲಿದೆ ವೇತನ ಆಯೋಗದ ಅಡಿಯಲ್ಲಿ ಎಂಬುದರ ಬಗ್ಗೆ ಮಾಹಿತಿ ನೋಡಿದ್ರಲ್ಲ. ಯಾವ ರೀತಿಯಾಗಿ ಕೇಂದ್ರ ರಾಜ್ಯ ಸಂಬಂಧಿಸಿದಂತೆ ಮಾಹಿತಿ ಇದೆ, ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ, ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಯಾವ ರೀತಿ ಅಂತ ಒಂದು ಒಂದು ಮಹತ್ವದ ಮಾಹಿತಿಗಳು ರಾಜ್ಯ ಮತ್ತು ಕೇಂದ್ರದಲ್ಲಿ ನಡೀತಾ ಇರುವಂತಹ ಘಡಾಮುಡಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ರ. ಆದರೂ ಸಹ ಎಲ್ಲೋ ಒಂದು ಕಡೆ ಕೇಂದ್ರದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ಗಳು ಕಂಡು ಬರ್ತಾ ಇದಾವೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲೂ ಸಹ ಆದಷ್ಟು ಬೇಗ ಕೇಂದ್ರಕ್ಕೆ ಸರಿ ಸಮಾನವಾಗಿ ವೇತನವನ್ನು ನೀಡುವಂತ ಕೆಲಸ ಆಗಬೇಕು. ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಶೇರ್ ಮಾಡಿ. ರಾಜ್ಯದಲ್ಲಿ ಯಾವ ರೀತಿಯಾಗಿ ತುಟ್ಟಿ ಭತ್ತೆ ಹೆಚ್ಚಳ ಆಗಬೇಕು ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಶಿಖರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಯಾರೆಲ್ಲ ಮಾಹಿತಿಯನ್ನು ವೀಕ್ಷಣೆ ಮಾಡ್ತಿದ್ರ ದಯವಿಟ್ಟು ಶೇರ್ ಮಾಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ವೇತನ ಆಯೋಗದ ಜೊತೆಯಲ್ಲಿ ಒಂದು ತುಟ್ಟಿ ಭತ್ತೆ ಕೇಂದ್ರಕ್ಕೆ ಸರಿ ಸಮಾನವಾಗಿ ದೊರಕಲಿ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಮುಂಚೆ ವೇತನ ಆಯೋಗ ಮತ್ತು ತುಟ್ಟಿ ಭತ್ತೆ ಕೇಂದ್ರ ಯಾವ ರೀತಿಯಾಗಿ ಕ್ರಮ ಕೈಗೊಂಡಿದೆ, ಅದೇ ರೀತಿಯಾಗಿ ರಾಜ್ಯದಲ್ಲಿನೂ ರಾಜ್ಯ ನೌಕರರಿಗೆ ಒಂದು ಒಂದು ನೀಡಿ ಅವರ ಒಂದು ವಿಶ್ವಾಸಕ್ಕೆ, ಒಂದು ಪ್ರೀತಿ ಪಾತ್ರಕ್ಕೆ ರಾಜ್ಯ ಸರ್ಕಾರ ಸಹ ಒಂದು ಇಲ್ಲಿ ಒಂದು ವಿಶ್ವಾಸ ಗಳಿಸಿಕೊಳ್ಳಿ ಎಂಬುದರ ಬಗ್ಗೆ ಮಾಹಿತಿ. ಶಿಖರ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಈ ಒಂದು ರಾಜ್ಯದಲ್ಲಿ ಒಂದು ಗೌರ್ಮೆಂಟ್ ಬೇಗನೆ ನೋಡ್ತಾ ಇದ್ದೀರಾ, ಇಲ್ಲಿ ಒಬ್ರು ನಮ್ಮ ವೀಕ್ಷಕರು ಕಮೆಂಟ್ಸ್ ಮಾಡಿದ್ದಾರೆ, ಕರ್ನಾಟಕ ಗೌರ್ಮೆಂಟ್ ಬೇಗನೆ ಒಂದು 7ನೇ ವೇತನ ಮಾಡಬೇಕು ಎಂಬುದ್ರ ಬಗ್ಗೆ. ಯಾವುದೇ ರೀತಿ ಅಂತ ಡಿಲೇ ಆಗೋದಿಲ್ಲ ರಾಜ್ಯದಲ್ಲಿ ತುಟ್ಟಿ ಭತ್ತೆಯ ಜೊತೆಗಾಗಿ ವೇತನ ಆಯೋಗ ನೀಡೋದಕ್ಕೆ. ರಾಜ್ಯ ಸರ್ಕಾರ ಮುಂದಾಗೋದಕ್ಕೆ ಯಾವುದೇ ರೀತಿಯಾಗಿ ಹಿಂದೇಟು ಹಾಕ್ತಾ ಇಲ್ಲ. ರಾಜ್ಯದ ಸರ್ಕಾರಿ ನೌಕರಕ್ಕೆ ಆಕ್ರೋಶಕ್ಕೆ ಮನದಿರುವಂತಹ ರಾಜ್ಯ ಸರ್ಕಾರ ಇನ್ನು ಮುಂದೆ ಯಾವುದೇ ರೀತಿ ಅಂತ ಡಿಲೇ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಶರಚರಿ ಅವರು ನಿಮಗೆ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿದ್ದಾರೆ, ಮಾನ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರಿಗೆ ಭೇಟಿಯಾಗಿದ್ದಾರೆ. ಎಲ್ಲರೂ ಸಹ ಭೇಟಿಯಾಗಿ ಡಿಲೇ ಮಾಡಿದ್ರೆ ನೌಕರರ ಒಂದು ಏನು ಅವರ ಒಂದು ಸಹನೆ ಕಟ್ಟೆ ಒಡೆಯುವಂತ ಕೆಲಸ ಆಗಬಾರ್ದು. ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಎದುರಾಕಿಕೊಳ್ಳುವಂತ ಕೆಲಸ ಮಾಡ್ಕೋಬಾರ್ದು ಸರ್ಕಾರ ಎಂಬುದರ ಬಗ್ಗೆ ಎಲ್ಲ ರೀತಿಯಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯಂತ ಡಿಲೇ ಆಗುವಂತ ಸಂದರ್ಭಗಳು ಬಂದು ಒದಗೋದಿಲ್ಲ ಎಂಬುದರ ಬಗ್ಗೆ ಮಾಹಿತಿ. ಎಲ್ಲ ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗಲಿ, ಆದಷ್ಟು ಬೇಗ ವೇತನದ ಜೊತೆ ತುಟ್ಟಿ ಭತ್ತೆ ಹೆಚ್ಚಳವಾಗಿ ನೌಕರರ ಒಂದು ಉಜ್ವಲ ಭವಿಷ್ಯಕ್ಕಾಗಿ ರಾಜ್ಯ ಸರ್ಕಾರ ಬದ್ಧವಾಗಿರಬೇಕು. ಸರ್ಕಾರಿ ನೌಕರರಿಗೆ ಶುಭವಾಗಲಿ.